ಮಾಡುವುದಿಲ್ಲ, ಉತ್ತರ ಕೊಡುತ್ತಿಲ್ಲ. ವಿಚಾರಣೆ ಮತ್ತೆ ಏನಾದ್ರು ವಿಚಾರಣೆ ಬರ ಕೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್? ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಈ ತರದ ಒಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು. ವಿಚಾರಣೆ ಬಳಿಕ ಸಿಎಂ ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿ ಹತ್ರ ಮಾತನಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಇವರು ಬಿಜೆಪಿಯವರು ಯಾವತ್ತಾದರೂ CBI ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ CBI ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ? ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ ಹೇಳ್ತಾರೆ. ಲೋಕಾಯುಕ್ತ ಮಾಡಿದವ್ರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದೊಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ CBI ನವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನು ಕೂಡ ಇಂಡಿಪೆಂಡೆಂಟ್ ಒಂದು ಲೋಕಾಯುಕ್ತ ಸಂಸ್ಥೆ. ಸಿಎಂ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆ ಎದುರಿಸಿ ಆಚೆ ಬಂದ ಬಳಿಕ ಮಾಧ್ಯಮಗಳಿಗೆ ಒಂದು ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಲೋಕಾಯುಕ್ತ ನಾನು ಹೇಳಿದ್ರೆ ಕೊಟ್ಟಿದೆ ಹೇಳಪ್ಪ, ಯಾವತ್ತಾರು CBI ಕೊಟ್ಟಿದ್ದಾರೆ ಏನ್ರಿ? ಹೌದಾ, ನನ್ನ ಪ್ರಶ್ನೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನೀ ಹೇಳ್ದಕ್ಕೆ ನಾವು ಉತ್ತರ ಕೊಡ್ಬೇಕಾ? ಅಲ್ಲ ಸರ್, ಅವ್ರು ಕೇಳ್ತಾರೆ, ಅವ್ರು ಕೇಳಿದ್ರೆ ಉತ್ತರ ಕೊಡ್ಬೇಕು. ಕೇಳಿದ್ರೆ ಇಲ್ಲಿ ನಾನು CBI ಯಾವತ್ತಾದ್ರು BJP ಅವರು ಒಂದು ಒಂದು ಪ್ರಕರಣದಾದ್ರು ಕೂಡ ಒಂದು ಹಗರಣದಾದ್ರು ಕೂಡ ಕೊಟ್ಟಿದ್ದಾರ? ನೀವು ಯಾವಾಗ ಕೇಳ್ತಾ ಇರೋದು? ಯಾವ ಯಾರ RTI ಕಾರ್ಯಕರ್ತ ಏನಂತ ಕೇಳಿದ್ದಾರೆ? ಲೋಕಾಯುಕ್ತ CM ಅವರ ಅಡಿಯಲ್ಲೇ ಬರುತ್ತೆ, ಹಾಗಾಗಿ CM ಅವರ ವಿಚಾರಣೆ ಏನೋ ಲೋಕಾಯುಕ್ತ ಹಿಂಗೆ ವಿಪಕ್ಷಪಾತ ಕೊಟ್ಟಿರೋದು ಆದೇಶ ಏನಂತ ಕೊಟ್ಟಿದ್ದರು? ತನಿಖೆ ಆಗ್ಬೇಕು ಅನ್ನೋದಕ್ಕೆ ಯಾರಿಂದ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಲೋಕಾಯುಕ್ತ ಅವರು? ಲೋಕಾಯುಕ್ತ ಅಥವಾ CBI ಆಗ್ಬೇಕು ಅನ್ನೋದು CBI ಅಂತ ಹೇಳಿಲ್ಲ ಲೋಕಾಯುಕ್ತ. CBI ಫೈಟ್ ಮಾಡ್ತೀವಿ ಅದು ಬೇರೆ ವಿಚಾರ. ಹೈಕೋರ್ಟ್ ನಲ್ಲಿ ಫೈಟ್ ಮಾಡೋದು ಬೇರೆ ವಿಚಾರ. ಈಗ ಗವರ್ನರ್ ಏನಂತ ಹೇಳಿದ್ದಾರೆ ಅನ್ನೋದಕ್ಕೆ ವೇಳಾಪಟ್ಟಿಯನ್ನು ಎರಡೆರಡು ಸಿಎಂ ಸಿದ್ದರಾಮಯ್ಯನವರು ಯಾಕೋ ಸ್ವಲ್ಪ ಗರಂ ಆದಂಗೆ ಕಾಣಿಸ್ತಾ ಇದೆ. ಇದು ವಿಪಕ್ಷ ನಾಯಕರು ಏನ್ ಸರ್ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, CBI ಕೊಡಬೇಕು ಅನ್ನುವಂತ ಒತ್ತಡ, CM ಸ್ಥಾನಕ್ಕೆ ರಾಜೀನಾಮೆ? ನೀವು ಇಷ್ಟೊಂದು ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗುತ್ತೊಬ್ಬರು ಮಾತಾಡ್ಬೇಕು ಯಾರಾದ್ರೂ ಈಗ ಅವ್ರು ಮಾತಾಡ್ತಾ ಇದಾರೆ ಕೇಳಪ್ಪ. ನೀನು ಏನು ನೀವು ತಗೊಂಡಿದ್ದಂತ 14 ಸೈಟ್ ಕ್ರಮಬದ್ಧವಾಗಿತ್ತ ಸರ್? ನಿಮಗೆ ನಿಮ್ಮ ನಾಲೆಜ್ಗೆ ಬಂದಿರೋ ಪ್ರಕಾರ ಇಲ್ಲಿವರೆಗೂ ನೋಡಿದಾಗೆ ಶ್ರೀ ನೋಡಪ್ಪ, ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು. ಇವರು BJP JDS ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ? ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಓದಿ ಹೇಳಿದ್ದಾರೆ, ಅದು ಮುಗೀತು ಅಲ್ಲಿಗೆ. ಸೊ ಲೋಕಾಯುಕ್ತವರು ಮುಂದಿನ
ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ತಪ್ಪಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೆ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್. ಈಗ ನೀವು ತಪ್ಪಾಡಿಲ್ಲ ಅಂದ್ರೆ 10 ಲಕ್ಷ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನಾನು ಎಂಟಿ ತೀರ್ಮಾನ ತಗೊಂಡಿದ್ದೆ. ಹೈಕೋರ್ಟಲ್ಲಿ ಸಿಬಿಐ ಎನ್ಕ್ವೈರಿಯ ಬಗ್ಗೆ ಒಂದು ಸಮನ್ಸ್ ಅನ್ನ ನೀವು ಕೊಟ್ಟಿದ್ದಾರೆ, ಏನಾದ್ರು ಬಂದಿದೆಯಾ ಸರ್? ಏನಾದ್ರು ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನ್ ಮಾಡಕ್ಕಾಗಲ್ಲ. ನಿಮ್ಮ ಬಳಿ ಯಾವ್ದು ಡಾಕ್ಯುಮೆಂಟ್ ಕೇಳುವಂತ ಕೆಲಸಕ್ಕೆ ಮುಂದಾಗಿದೆ? ನಿಮ್ಮ ಬಳಿ ಯಾವ್ದು? ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ? ನನಗೆ ಈ ಸಂಬಂಧವೇ ಇಲ್ಲ. ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ? ವಾಟ್ ಈಸ್ ಮೈ ರೋಲ್? ಸಿದ್ದರಾಮಯ್ಯ ನೀವೇ 70 ಸತಿ ಕೇಳಿದ್ರೆ ಏನು ಹೇಳಪ್ಪ ನೀನು? ಕಪ್ಪು ಮಸಿ ಎಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು. ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಆಧಾರ ಆಗ್ಬೇಕು ಅಂತ ಆಧಾರ ಆಗಂತ ಪರಿಸ್ಥಿತಿ. ಕಪ್ಪು ಚೀನಾ ಕೋರ್ಟ್ನಲ್ಲಿ ತೀರ್ಮಾನ ಆಗೋರು ಕಪ್ಪು ಮಸಿ ಅಲ್ಲ, ಅದು ಆರೋಪ ಅಷ್ಟೇ. ಗೊತ್ತಾಯ್ತಾ? ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ, ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ. ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡ್ತಾ ಕೇಳಿದ್ರು, ಬಿಜೆಪಿ ಯಾವ ಪ್ರಕರಣವನ್ನ ಸಿಬಿಐಗೆ ನೀಡಿದೆ? ಲೋಕಾಯುಕ್ತ ವಿಚಾರಣೆ ಬಳಿಕ ಸಿಎಂ ಕೊಟ್ಟಿರತಕ್ಕಂತಹ ಪ್ರತಿಕ್ರಿಯೆ, ಫಾಸ್ಟ್ ರಿಯಾಕ್ಷನ್. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ, ಬಿಜೆಪಿ ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ವಿಚಾರಣೆ ಎದುರಿಸಿದ್ದೀನಿ. ಸುಳ್ಳು ಪ್ರಕರಣ ಇದು, ಬಿಜೆಪಿಯವ್ರು ಮಾಡಿರೋ ಸುಳ್ಳು ಪ್ರಕರಣ, ಆರೋಪ ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಆರೋಪ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಅಂಬೋಣ. ಲೋಕಾಯುಕ್ತ ತನಿಖೆ ಫೇಸ್ ಮಾಡಿದ್ದೀನಿ, ಅದರಲ್ಲಿ ಏನಿದೆ ಅಂತ ಭಾಳ ಕೂಲ್ ಆ್ಯಂಡ್ ಕಾಮ್ ಮೈಂಡೆಡ್ ಆಗಿ ಕಂಡು ಬಂದರು. ಆದರೂ ಸ್ವಲ್ಪ ಅಲ್ಲಿ ಮಾಧ್ಯಮದವ್ರ ಮೇಲೆ ರೇಗಿದ್ರು, ಒಳಗೆ ಒತ್ತಡ ಇದೆಯಾ ಅನ್ನೋ ಅಂಥ ಪ್ರಶ್ನೆ. ಎನಿವೆ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅದು ಬೇರೆ ಪ್ರಶ್ನೆ ಅಂತಂದರು. ಗವರ್ನರ್ ಏನಂತ ನಿರ್ದೇಶನ ಕೊಟ್ಟಿದ್ರು ಅಂತ ಮತ್ತೊಮ್ಮೆ ನೆನಪು ಮಾಡಿದರು. ಲೋಕಾಯುಕ್ತದಿಂದ ತನಿಖೆ ಆಗಲಿ ಅಂತ ತಾನೇ ಗವರ್ನರ್ ಹೇಳಿದ್ದು ಅನ್ನೋವಂಥದ್ದನ್ನು ಮತ್ತೆ ನೆನಪು ಮಾಡಿದ್ರು. ಎಲ್ಲವೂ ಕಾನೂನು ಬದ್ಧವಾಗಿ ನಡೆದಿದೆ, ಬಿಜೆಪಿ ಜೆಡಿಎಸ್ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ಅದೇ ಸುಳ್ಳು ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಎದುರಿಸಬೇಕಾಗಿದೆ. ಹೀಗಾಗಿ ನಾನು ಸೈಟನ್ನ ಕೂಡ ಆಲ್ರೆಡಿ ವಾಪಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ವಿಚಾರಣೆ ಫೇಸ್ ಮಾಡಿದ ಬಳಿಕ ಕೊಟ್ಟಿರುವಂತಹ ರಿಯಾಕ್ಷನ್ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಏನಾದ್ರು ವಿಚಾರಣೆ ಬರಕ್ ಕೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್ಗೆ ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಇದೊಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು ಮೊದಲ ಬಾರಿಗೆ ಹಾಕಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಮತ್ತೆ ಏನಾದ್ರು ವಿಚಾರಣೆ ಬರಕ್ ಕೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್ಗೆ ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಇದೊಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು ಪ್ರತಿಭಟನೆ.